ತಮ್ಮ ಹತ್ರ ದೂರ ಹೇಳ್ಕೊಂಡು ಬರ್ತಾರಪ್ಪ ಜನಗಳು, ಕಂಪ್ಲೇಂಟ್ ತಗೊಂಡ್ ಬರ್ತಾರೆ. ತಾವೇನ್ ಮಾಡ್ತೀರಿ, ಸುಮ್ನೆ ಕೇಳ್ಕೊಂಡು ಇದ್ ಮಾಡ್ತೀರಾ, ಪರಿಹಾರ ಮಾಡ್ಕೊಂಡ್ ನಾವು ಡೆಡ್ಲೈನ್ ಇದೆಯಾ? ಇದೊಂದು ಬಹಳ ಒಳ್ಳೆಯ ಕ್ವೆಶನ್ ನೀವು ತಾವು ಕೇಳಿದ್ರಿ. ನನಗೆ ಬಹಳ ಮನಸ್ಸಲ್ಲಿ ಇರ್ತಕ್ಕಂತ ಒಂದು ಕ್ವೆಶನ್ ಇದು. ನಾನು ಪೊಲೀಸ್ ಇಲಾಖೆಯಲ್ಲಿ ಬಂದಂತವನು. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಯಾವುದೇ ದೂರು ಬಂದರೂ ಕೂಡ ಅದಕ್ಕೊಂದು ಅಕ್ಲಾಜ್ಮೆಂಟ್ ಕೊಡಬೇಕು, ಅದು ಸತ್ಯನೋ ಸುಳ್ಳು ಆಮೇಲೆ ವಿಚಾರ ಮಾಡೋಣ, ಅಕ್ಲಾಜ್ಮೆಂಟ್ ಕೊಡಿ ಅಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಏನು ಶಾಸಕರು ಜನಪ್ರತಿನಿಧಿಗಳು ಇರ್ತೀವೋ ಆ ರೀತಿಯಲ್ಲಿ ನನಗೆ ನಮ್ಮ ಮನೆ ಹತ್ರಕ್ಕೆ ಮುಂದಿನ ದಿನಗಳಲ್ಲಿ ನಾನು ಶಾಸಕನಾದಂಥ ನಂತರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರುಗಳಿಗೆ ಏನೇ ದೂರು ಇರಲಿ, ಅದು ಅವ್ರು ಏನೇ ಸಮಸ್ಯೆಯನ್ನು ತಗೊಂಡು ಬರಲಿ, ಏನೇ ಕಷ್ಟ ಅಂತ ಹೇಳ್ಕೊಂಡು ಬರಲಿ, ಅವರಿಗೆ ಒಂದು ಅಕ್ಲಾಜ್ಮೆಂಟನ್ನು ಕೊಡಬೇಕು. ಇಂಥ ವಿಚಾರಕ್ಕೆ ಇಂಥವ್ರು ಬಂದಿದ್ದಾರೆ ಅಂತ ಹೇಳಿ ನಮ್ಮ ಮನೆಯಿಂದನೋ ಕಚೇರಿಯಿಂದನೋ ಬರೆದು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆ ಅರ್ಜಿಯನ್ನು ತಗೊಂಡು ಹೋಗಿ ಅದನ್ನು ಆ ಕಚೇರಿನಲ್ಲಿ ಅದನ್ನು ಸೂಕ್ತವಾಗಿ ಬಗೆಹರಿಸ್ಕೊಂಡು ಬಂದು ಅವ್ರಿಗೆ ಉತ್ತರ ಹೇಳ್ತಕ್ಕಂಥ ಕೆಲಸ ಕೂಡ ನಮ್ಮ ಕಚೇರಿಯಿಂದನೇ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು.